ಸನ್ಮಾನ್ಯ ಸಭಾಧ್ಯಕ್ಷರೇ, ನನಗೆ ಪೀಠದ ಬಗ್ಗೆ ನಿಮ್ಮ ಬಗ್ಗೆ ವೈಯಕ್ತಿಕವಾಗಿ ಬಹಳಷ್ಟು ಗೌರವ ಇದೆ. ಆದರೆ ಇವತ್ತು ನಾನು ಗಡಿ ಭಾಗ ಬೀದರ್ದಿಂದ ಬಂದಿದ್ದೇನೆ. ನನ್ನ ಧ್ವನಿ ಸ್ವಲ್ಪ ಗಟ್ಟಿಯಾಗಿದೆ. ನಾನು ಮಾತಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ನಾನು ಸಹಜವಾಗಿ ಮಾತಾಡಿದ್ದು ಏನೋ ಒಂದು ರೀತಿಯಲ್ಲಿ ನಾವು ಟೀಕೆ ಟಿಪ್ಪಣಿಗಳು ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಭಾವನೆ ಬರುವಂಥದ್ದು ಬರ್ತಾ ಇರ್ಬೋದು. ಇವತ್ತು ತಾವು ಈ ರೀತಿಯಲ್ಲಿ ತಮ್ಮ ಒಂದು ವಿಚಾರವನ್ನು ವ್ಯಕ್ತಪಡಿಸ್ತೀರಿ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಇವತ್ತು ನನ್ನ ಕ್ಷೇತ್ರದ ಜನ ನನಗೆ ಸುಮಾರು 3 ಲಕ್ಷ ಜನ ಆಯ್ಕೆ ಮಾಡಿ ಕಳಿಸಿದ್ದಾರೆ. ಈ ಸದನಕ್ಕೆ ಅವರು ಯಾವ ರೀತಿಯಲ್ಲಿ ಆಯ್ಕೆ ಮಾಡಿದ್ದಾರೆ, ಅವರು ತಪ್ಪು ಮಾಡಿದ್ದಾರೆ ಅನ್ನುವಂಥದ್ದು, ಅದು ಪೀಠದಲ್ಲಿದ್ದಂಥ ತಮ್ಮಿಂದ ಬಂದಂಥದ್ದು ಭಾಳ ನೋವಿನ ಸಂಗತಿಯಾಗಿದೆ. ಈಗಾಗಲೇ ತಾವು ಹೇಳಿದ್ದೀರಿ ಕಡತದಿಂದ ತೆಗೆಸ್ಬಿಡ್ತೀನಿ ಅಂತೇಳಿ ಹೇಳಿ. ಅದಕ್ಕೆ ನನ್ನ ಉದ್ದೇಶ ಇವತ್ತು ಏನು ನಮ್ಮ ಭಾವನೆಗಳಿದೆ ನಾವು ಅಧಿವೇಶನದಲ್ಲಿ ಬಿಟ್ಟು ಬೇರೆ ಕಡೆ ಎಲ್ಲೂ ವ್ಯಕ್ತ ಮಾಡಲಿಕ್ಕೆ ಆಗೋದಿಲ್ಲ, ಕೊನೆ ಅಧಿವೇಶನ ಇದೆ. ಅದಕ್ಕೆ ಇವತ್ತು ನಾನು ಏನು ನನ್ನ ವಿಚಾರಗಳಿದೆ ಅದನ್ನು ತಿಳಿಸ್ಲಿಕ್ಕೆ ಮಾತ್ರ ಪ್ರಯತ್ನ ಮಾಡಿದ್ದೇನೆ. ವಿನಾ ನಿಮಗೆ ಏನಾದರೂ ವೈಯಕ್ತಿಕವಾಗಿ ಅಗೌರವ ತೋರಿಸ್ಬೇಕು ಅಂತೇಳಿ ಮಾಡಿದ್ದಂಥದ್ದು ಅಲ್ಲ. ಈ ನೀವು ಯಾವುದ್ಯಾವುದೋ ಎಲ್ಲ ಬೇರೆ ಬೇರೆ ಸಿಟ್ಟನ್ನು ಮನಸ್ಸಲ್ಲಿ ಇಟ್ಕೊಂಡು ಇವತ್ತು ಈ ರೀತಿ ಹೇಳಿದ್ದಂಥದ್ದು ಅದು ಭಾಳ ನೋವಾಗಿದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಓಕೆ, ನೀವು ಖಂಡ್ರವರೇ, ನಿಮ್ಮ ಬಾಲ್ಕಿ ನನಗೆ ಎಷ್ಟು ಹತ್ರ ಅಂತ ನಿಮಗೆ ಗೊತ್ತಿಲ್ಲ. ನಾನು 1 ತಿಂಗಳು ಅಲ್ಲಿ ಉಳಿದಿದ್ದೆ ನಾನು ನಿಮ್ಮ ಬಾಲ್ಕಿಯಲ್ಲಿ. ಹಂಗಾಗಿ ಬಾಲ್ಕಿಯ ಹಾಗಾಗಿ ನನಗೆ ಅಷ್ಟು ಹತ್ರ ಇದೆ ಅಂತ, ಬಾಲ್ಕಿ ಬಾಲ್ಕಿ ಅಷ್ಟು ಹತ್ರದಲ್ಲಿ ಇದೆ ಅಂತ ನನಗೆ. ಓಕೆ.